ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಬೆಳಗಾವಿಯಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನು ಗುರಿಯಾಗಿಟ್ಟುಕೊಂಡು ನಡೆಯುತ್ತಿದ್ದ ಮಾದಕ ದ್ರವ್ಯ ಮಾರಾಟ ಜಾಲವನ್ನು ಪೊಲೀಸರು ಭೇದಿಸಿದ್ದು 8 ಜನ ಮಾರಾಟಗಾರರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪೊಲೀಸ್ ಆಯುಕ್ತ ಲೋಕೇಶ್ ಕುಮಾರ್, ಡಿಸಿಪಿಗಳಾದ ಸೀಮಾ ಲಾಡ್ಕರ್ ಮತ್ತು ಯಶೋದ ವಂಟಗೋಡಿ ಮಾರ್ಗದರ್ಶನದಲ್ಲಿ ಎಸಿಪಿ ಎನ್ ವಿ ಬರಮನಿ ನೇತೃತ್ವದಲ್ಲಿ ಮಾಳಮಾರುತಿ ಇನ್ಸ್ಪೆಕ್ಟರ್ ಬಿ ಆರ್ ಗಡ್ಡೇಕರ್ ಮತ್ತು ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದರು. ಆಜಾದ್ ನಗರ ಮತ್ತು ನೈಭವ್ ನಗರ ಪ್ರದೇಶದಲ್ಲಿ ದಾಳಿ ನಡೆಸಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಟ್ರಕ್ ಚಾಲಕ ಅಖಿಲ್ ಅಹಮದ್ ಕುತ್ಬುದ್ದೀನ್ ಮುನ್ವಳ್ಳಿ ಮಧ್ಯಪ್ರದೇಶ ಹಾಗೂ ಮಹಾರಾಷ್ಟಗಳಿಂದ ಮಾದಕ ದ್ರವ್ಯ ತರುತ್ತಿದ್ದ ಆತಿಫ್ ನಜೀರ್ ಅಹಮದ್ ಚಚಡಿ ಹಾಗೂ ಸಲ್ಮಾನ್ ಪತ್ತೇ ಖಾನ್ ಮಾರಾಟ ಮಾಡುತ್ತಿದ್ದರು. ಸೂರಜ್ ಕಲ್ಲಪ್ಪ ಅಗ್ಸರ್ ಹಾಗೂ ಅಮೀರ್ ಅಬ್ದುಲ್ಲಾ ಲತೀಫ್ ಬೇಗ್ ಇವರು ಸಣ್ಣ ಸಣ್ಣ ಪ್ಯಾಕೆಟ್ ತಯಾರಿಸಿ ಬೆಳಗಾವಿಯ ಮೆಡಿಕಲ್ ಮತ್ತು ಎಂಜಿನಿಯರಿಂಗ್ ಕಾಲೇಜ್ ಬಳಿ ವಿತರಣೆ ಮಾಡುತ್ತಿದ್ದರು. ಇವರೆಲ್ಲರನ್ನ ಬಂಧಿಸಿ ಅವರಿಂದ 1.5 ಕೆಜಿ ಗಂಜಾ, 4 ಮೊಬೈಲ್, 2 ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿ ಸುಧೀರ್ ರೆಡ್ಡಿ ಅವರನ್ನ ವರ್ಗಾಯಿಸಲಾಗಿದ್ದು ಅವರ ಸ್ಥಾನಕ್ಕೆ ಲಕ್ಷ್ಮಣ್ ನಿಂಬರ್ಗಿ ಅವರನ್ನ ನೇಮಿಸಲಾಗಿದೆ. ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸುಧೀರ್ ರೆಡ್ಡಿ ಅವರನ್ನ ದಿಢೀರ್ ವರ್ಗಾವಣೆ ಮಾಡಲಾಗಿದೆ. ಎಲ್ಲಿಯೂ ಸ್ಥಳಾವಕಾಶ ಸೂಚಿಸದೆ ವರ್ಗಾವಣೆ ಮಾಡಲಾಗಿದ್ದು ಅವರ ಸ್ಥಾನಕ್ಕೆ ಬಳ್ಳಾರಿ ಎಸ್ಪಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಲಕ್ಷ್ಮಣ್ ನಿಂಬರ್ಗಿ ಅವರನ್ನ ನೇಮಿಸಲಾಗಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದಲ್ಲಿರುವ ಅಂಗನವಾಡಿ ಕೇಂದ್ರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಆರೋಗ್ಯವಂತ ಮಕ್ಕಳ ಸ್ಪರ್ಧೆ ನಡೆಯಿತು. ಸ್ಪರ್ಧೆಯಲ್ಲಿ ವಿಜೇತರಾದ 3 ಮಕ್ಕಳಿಗೆ ನಗದು ಬಹುಮಾನವನ್ನ ವಿತರಿಸಿದ ಹಿರಿಯ ಪುರಸಭೆ ಸದಸ್ಯೆ ಮಹಾದೇವಿ ನಂಜುಂಡ ಮಾತನಾಡಿ, ತಾಯಿಯಂದಿರು ಮಕ್ಕಳ ಆರೋಗ್ಯದ ಜೊತೆಗೆ ತಮ್ಮ ಆರೋಗ್ಯದ ಕಡೆಗೂ ಗಮನ ಹರಿಸಬೇಕು. ಆರೋಗ್ಯ ಇಲಾಖೆ ಉಚಿತವಾಗಿ ನೀಡುತ್ತಿರುವ ಲಸಿಕೆಗಳನ್ನ ಮಕ್ಕಳಿಗೆ ಕಡ್ಡಾಯವಾಗಿ ಕೊಡಿಸುವ ಮೂಲಕ ಮಕ್ಕಳ ಆರೋಗ್ಯ ಸಂವರ್ಧನೆಗೆ ಮುಂದಾಗಬೇಕೆಂದು ಮನವಿ ಮಾಡಿದ ಮಹಾದೇವಿ ಅವರು, ಒಂದು ಮಗುವಿನ ನಂತರ ಮತ್ತೊಂದು ಮಗುವಿಗೆ ಕನಿಷ್ಠ 3 ವರ್ಷಗಳು ಅಂತರವಿರಬೇಕು. ಕಡ್ಡಾಯವಾಗಿ 1 ಅಥವಾ 2 ಮಕ್ಕಳಿಗೆ ಕುಟುಂಬ ಕಲ್ಯಾಣ ನಿಯಂತ್ರಣಕ್ಕೆ ಮುಂದಾಗಬೇಕು. ಟ್ಯೂಬೆಕ್ಟಮಿ ಆಪರೇಷನ್ ಮಾಡಿಸಿಕೊಂಡು ಮಕ್ಕಳಾಗದಂತೆ ಎಚ್ಚರಿಕೆ ವಹಿಸಬೇಕೆಂದು ಮಹಾದೇವಿ ಕಿವಿಮಾತು ಹೇಳಿದರು. ಪುರಸಭೆ ಸದಸ್ಯರಾದ ಡಿ ಪ್ರೇಮ್ ಕುಮಾರ್, ಭಾಗ್ಯ ಉಮೇಶ್, ಆರೋಗ್ಯ ಕಾರ್ಯಕರ್ತರಾದ ಲೀಲಮ್ಮ, ವಸಂತಲಕ್ಷ್ಮಿ, ಅಂಗನವಾಡಿ ಕಾರ್ಯಕರ್ತರಾದ ಕುಮಾರಿ, ತೇಜೇಶ್ವರಿ, ಸವಿತಾ, ಆಶಾ ಕಾರ್ಯಕರ್ತರಾದ ಕೆ ಭಾಗ್ಯ, ಮಮತಾ, ಬಿಎಸ್ ಅಶ್ವಿನಿ ಮತ್ತು ಮಕ್ಕಳ ತಾಯಂದಿರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇವತ್ತು ನಮ್ಮ 14 ಮತ್ತು 15 ವಡೆ ಸಂಬಂಧಪಟ್ಟಂಥ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ಒಂದು ಸ್ಪರ್ಧೆ ನಡೀತು. ಆ ಸ್ಪರ್ಧೆ ಏನಂತಂದರೆ ಎತ್ತರಕ್ಕೆ ತಕ್ಕನಾಗಿದ್ದ ವೆಯ್ಟು, ಅವ್ರ ವಯಸ್ಸಿಗೆ ತಕ್ಕನಾಗಿ ವೆಯ್ಟು ಮತ್ತು ಹೈಟು ಎರಡೂ ಕರೆಕ್ಟಾಗಿರುವಂಥ ಮಕ್ಕಳಿಗೆ ಬಹುಮಾನ ನೀಡುವಂಥ ಸ್ಪರ್ಧೆ. ಅದರಲ್ಲಿ 3 ಮಕ್ಕಳು ವಿಜೇತರಾಗಿದ್ದಾರೆ. ಈ ಮಕ್ಕಳಲ್ಲಿ ಫಸ್ಟು, ಸೆಕೆಂಡು ಮತ್ತು ಥರ್ಡ್ 3 ಬಹುಮಾನನ ವಿತರಣೆ ಮಾಡಲಾಗಿದೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆದು ಬಂದಿದೆ. ಮತ್ತು ಇದೇ ರೀತಿ ಕಾರ್ಯಕ್ರಮ ನಡೀಲಿ, ಇದೇ ರೀತಿ ಮಕ್ಕಳುಗಳು ಅಂಗನವಾಡಿಗೆ ಬಂದು ತುಂಬ ನಮ್ಮ ಸರ್ಕಾರದಿಂದ ಬರ್ತಾ ಇರಕ್ಕಂಥ ಸವಲತ್ತನ್ನು ಪಡ್ಕೊಂಡು ಇದೇ ರೀತಿ ಮುಂದುವರಿಲಿ. ಮಣಿಗನಹಳ್ಳಿಯ ಶ್ರೀ ಚಾಮುಂಡೇಶ್ವರಿ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಉರಗ ತಜ್ಞ ಸ್ನೇಕ್ ಮುನ್ನಾ ಅವರಿಂದ ಹಾವುಗಳ ಪ್ರದರ್ಶನ ನಡೆಯಿತು. ಪ್ರಕೃತಿಯ ಸಮತೋಲನದಲ್ಲಿ ನಿರ್ಣಾಯಕ ಪಾತ್ರ ವಹಿಸಿರುವ ಹಾವುಗಳು ರೈತನ ಮಿತ್ರನಾಗಿವೆ. ರೈತ ಕಷ್ಟಪಟ್ಟು ಬೆಳೆದ ಬೆಳೆಗಳನ್ನು ಹಾಳು ಮಾಡುವ ತೋಳಗಳು, ಇಲಿಗಳು ಮತ್ತು ಕ್ರಿಮಿಕೀಟಗಳನ್ನು ತಿಂದು ಹಾಕುವ ಹಾವುಗಳನ್ನು ಹೊಡೆದು ಸಾಯಿಸದೆ ಅವುಗಳ ಪಾಡಿಗೆ ಅವು ಜೀವನ ನಡೆಸಲು ಅನುವು ಮಾಡಿಕೊಡಬೇಕು. ಹಾವುಗಳನ್ನು ಹೊಡೆದು ಸಾಯಿಸಬಾರದೆಂದು ಶಾಲೆಯ ಮುಖ್ಯ ಶಿಕ್ಷಕ ವಿಶ್ವನಾಥ್ ಮನವಿ ಮಾಡಿದರು. ವಿವಿಧ ಬಗೆಯ ಹಸಿರು ಹಾವು, ಕಟ್ಟು ಹಾವು, ಕೆರೆ ಹಾವು, ಉರಿಮಂಡಲದ ಹಾವು, ನಾಮಧಾರಿ ಹಾವು, ನಾಗರ ಹಾವು ಸೇರಿದಂತೆ ವಿವಿಧ ಹಾವುಗಳ ಬಗ್ಗೆ ಮಕ್ಕಳಿಗೆ ವಿವರಿಸಲಾಯಿತು. ಕೆರೆ ಹಾವು ಮತ್ತು ಹಸಿರು ಹಾವನ್ನ ಮುಟ್ಟಿ ಸಂಭ್ರಮಿಸಿದ ಮಕ್ಕಳು ಸ್ನೇಕ್ ಮುನ್ನ ಅವರ ಪರಿಸರ ಕಾಳಜಿ ಹಾಗೂ ಹಾವುಗಳ ಸಂರಕ್ಷಣಾ ಕೆಲಸವನ್ನ ಶ್ಲಾಘಿಸಿದರು. ಶಾಲೆಯ ಅಧ್ಯಕ್ಷ ಡಾಕ್ಟರ್ ದಿನೇಶ್, ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರದ ಸದಸ್ಯ ಕೆಆರ್ ನೀಲಕಂಠ, ಚೇತನ್ ಕುಮಾರ್, ಮಕ್ಕಳ ಪೋಷಕರು ಮತ್ತಿತರರು ಹಾವುಗಳ ಪ್ರದರ್ಶನದಲ್ಲಿ ಭಾಗವಹಿಸಿದ್ದರು. ಬಸ್ಸಡ
ಹಿಂದೆ ಇರಿ ಹಿಂದೆ ಇರಿ. ಹತ್ತನೇ ಜಿಲ್ಲಾ ಮಟ್ಟದ ವಿದ್ಯಾರ್ಥಿ ಸಮ್ಮೇಳನವನ್ನು ಜುಲೈ 26ರಂದು ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ಹನುಮಂತ್ ಎಸ್ಎಚ್ ತಿಳಿಸಿದರು. ಆಲ್ ಇಂಡಿಯಾ ಡೆಮೊಕ್ರಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ವತಿಯಿಂದ ಹತ್ತನೇ ಜಿಲ್ಲಾ ಮಟ್ಟದ ವಿದ್ಯಾರ್ಥಿ ಸಮ್ಮೇಳನವನ್ನು ಜುಲೈ 26ರಂದು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಸತತವಾಗಿ 7 ದಶಕಗಳಿಂದ ನಮ್ಮ ಸಂಘಟನೆ ಎಐಡಿಎಸ್ಒ ದೇಶಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿಗಳನ್ನು ಸಂಘಟಿಸುತ್ತಾ ಸಾವಿರಾರು ಐತಿಹಾಸಿಕ ಹೋರಾಟಗಳನ್ನು ಕಟ್ಟಿದೆ ಎಂದು ತಿಳಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಹನುಮಂತ್ ಎಸ್ಎಚ್ ಮಲ್ಲಿನಾಥ್ ಸಿಂಗೆ ಸೇರಿದಂತೆ ಅನೇಕರು ಇದ್ದರು. ರೈತರ ಜೀವ ಉಳಿಯುವಂತಹ ಮಟ್ಟಕ್ಕೆ ಯಾವ ಸರ್ಕಾರ ಕೂಡ ಕ್ರಮ ತಗೊಂಡಿಲ್ಲ. ಇವತ್ತು ಅವ್ರ ಮಕ್ಕಳು ಶಿಕ್ಷಣ ತಗೊಳ್ಳೋದಕ್ಕೆ ಬಡದಾಡ್ತಾ ಇದ್ದಾರೆ, ಪರದಾಡ್ತಾ ಇದ್ದಾರೆ, ಆದರೆ ಶಿಕ್ಷಣ ಅವ್ರಿಗೆ ಸಿಗ್ತಾ ಇಲ್ಲ. ಯಾಕೆ? ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಶಿಕ್ಷಣಕ್ಕೋಸ್ಕರ ಎಷ್ಟು ಜನ ಹೋರಾಟ ಮಾಡಿದ್ರು, ದೇಶ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವ ಕೊಟ್ಟರು. ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ತಮ್ಮ ಸ್ಯಾಲ್ರಿನ ತೆಗೆದುಬಿಟ್ಟು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಕಷ್ಟಪಟ್ಟು ಶಿಕ್ಷಣ ಕೊಟ್ಟರು ಅವರು. ಆ ಭಗತ್ ಸಿಂಗ್ ಸ್ವಾತಂತ್ರ್ಯಕ್ಕೋಸ್ಕರ ಜೀವ ಕೊಟ್ಟರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಗಿರಲಿ, ಸಾವಿತ್ರಿ ಜ್ಯೋತಿಬಾ ಫುಲೆ ಅವರಾಗಿರಲಿ, ಎಷ್ಟು ಕಷ್ಟಪಟ್ಟರು ಅವರೆಲ್ಲ. ಇವತ್ತು ಅವರ ದಿನಾಚರಣೆಗಳನ್ನು ಆಚರಣೆ ಮಾಡ್ತೀವಿ ನಾವು, ಆದರೆ ಏನು ಬಂತು ಲಾಭ ಅದಕ್ಕೆ? ಇವತ್ತು ಸರ್ಕಾರ ಸೂಕ್ತವಾದಂಥ ರೀತಿಯಲ್ಲಿ ಶಿಕ್ಷಣಕ್ಕೆ ಸೌಲಭ್ಯ ಕಲ್ಪಿಸಬೇಕು ಅನ್ನೋ ನಮ್ಮ ಬೇಡಿಕೆ ಇದೆ. ಈ ಮಂಡ್ಯ ಜಿಲ್ಲೆಯ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಶುಗರ್ ಕಾರ್ಖಾನೆಯ ಆಡಳಿತ ಮಂಡಳಿಗೆ ಮನವಿ ಸಲ್ಲಿಸಲಾಯಿತು. ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿರುವಂತೆ ಜುಲೈ 15ರ ಒಳಗೆ ಕಬ್ಬು ಅರಿಯಲು ಮಂಡ್ಯ ಜಿಲ್ಲೆಯ ಎಲ್ಲ ಸಕ್ಕರೆ ಕಾರ್ಖಾನೆಗಳಿಗೆ ಆದೇಶ ನೀಡಿದ್ದರೂ ಇದುವರೆಗೂ ಆದೇಶ ಜಾರಿಗೆ ಬಾರದೇ ಇರುವ ಬಗ್ಗೆ ಮಂಡ್ಯ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಶುಗರ್ ಕಾರ್ಖಾನೆಯ ಆಡಳಿತ ಮಂಡಳಿಗೆ ಮನವಿ ಸಲ್ಲಿಸಲಾಯಿತು. ನಿಯೋಗದಲ್ಲಿ ಹೆಚ್ಎನ್ ಮಂಜುನಾಥ್, ಮಲ್ಲಿಕಾರ್ಜುನ್, ರಾಸಿ ಸಿದ್ದರಾಜು ಗೌಡ, ಬಾಬಣ್ಣ, ನಿತ್ಯಾನಂದ, ಕೆಂಪಪೋರಯ್ಯ, ಬಸವರಾಜು, ರಮೇಶ್, ವಿವೇಕ್, ರೇಣುಕಾಸ್ವಾಮಿ, ದಿನೇಶ್ ಸೇರಿದಂತೆ ಅನೇಕರು ಇದ್ದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕಂದಾಯ ಇಲಾಖಾ ಸಿಬ್ಬಂದಿಗಳ ಪ್ರತಿಭಟನೆ. ಲೇಖನಿ ಸ್ಥಗಿತಗೊಳಿಸಿ ಒಂದು ದಿನದ ಸಾಂಕೇತಿಕ ಪ್ರತಿಭಟನಾ ಧರಣಿ ನಡೆಸುತ್ತಿರುವ ಗ್ರಾಮ ಲೆಕ್ಕಾಧಿಕಾರಿಗಳು, ಗ್ರಾಮ ಲೆಕ್ಕಿಗರ ಧರಣಿಗೆ ಸರ್ಕಾರಿ ನೌಕರ ಸಂಘದ ಬೆಂಬಲವಾಗಿದೆ. ಚಾಮರಾಜನಗರ ಜಿಲ್ಲಾಡಳಿತ ಭವನದ ಮುಂಭಾಗ ಮೌನ ಪ್ರತಿಭಟನೆ ನಡೆಸುತ್ತಿರುವ ಗ್ರಾಮ ಲೆಕ್ಕಾಧಿಕಾರಿಗಳು ಅನ್ಯ ಇಲಾಖೆ ಕೆಲಸದ ಒತ್ತಡ, ಪ್ರಮಾಣ ಭತ್ತೆ ಹೆಚ್ಚಳ, ಜಾಬ್ ಚಾರ್ಟ್ಗಾಗಿ ಆಗ್ರಹಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ ಅಂಬೇಡ್ಕರ್ ಶಕ್ತಿ ಸಂಘದ ಜಿಲ್ಲಾ ಯುವ ಘಟಕದ ಗೌರವಾಧ್ಯಕ್ಷರ ಮತ್ತು ನೂತನ ತಾಲೂಕು ಅಧ್ಯಕ್ಷರ ಆಯ್ಕೆ ನಡೆಯಿತು. ಮೊದಲು ಅಂಬೇಡ್ಕರ್ ಹಾಗೂ ಬುದ್ಧರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸಿ ಸಂಘಟನೆ ಜಿಲ್ಲಾಧ್ಯಕ್ಷರು ರವಿ ದೊಡ್ಮನಿ ಅವರು ಚಾಲನೆ ನೀಡಿದರು. ನಂತರ ಮಾತನಾಡಿದ ರವಿ ದೊಡ್ಮನಿ ಅವರು, ಈ ಸಂಘಟನೆಯನ್ನು ಎಲ್ಲರೂ ಸೇರಿ ಎತ್ತರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು, ಅದಕ್ಕಾಗಿ ನೀವು ಎಲ್ಲರೂ ಸಂಘಟನೆಗೆ ನ್ಯಾಯವಾಗಿ ಕೆಲಸ ಮಾಡಿ ಸಂಘಟನೆ ಹೆಸರು ಉಳಿಸಬೇಕು ಎಂದು ತಿಳಿಸಿದರು. ನಂತರ ಮಾತನಾಡಿದ ರಾಹುಲ್ ದೊಡ್ಮನಿ, ನಿಮ್ಮ ಈ ಸಂಘಟನೆಯ ಶಾಖೆಗಳನ್ನು ಪ್ರತಿಯೊಂದು ಹಳ್ಳಿಗಳಲ್ಲಿ ಉದ್ಘಾಟನೆ ಮಾಡಿ ಅಲ್ಲಿಂದ ಜನರಿಗೆ ನಿಮ್ಮ ಸಂಘಟನೆ ಬಗ್ಗೆ ತಿಳಿಸಿ ಮತ್ತು ಸರ್ಕಾರದಿಂದ ಬಂದ ಯೋಜನೆಗಳನ್ನು ಅವರಿಗೆ ಒದಗಿಸಿಕೊಡಬೇಕು. ನಂತರ ಜಿಲ್ಲಾ ಯುವ ಘಟಕದ ಗೌರವ ಅಧ್ಯಕ್ಷರಾಗಿ ಆಯ್ಕೆಯಾದ ರಾಜು ಗೊಂದಳಿ ಅವರಿಗೆ ಮಾಲಾರ್ಪಣೆ ಮಾಡಿ ಆದೇಶ ಪತ್ರ ಕೊಟ್ಟು ಗೌರವಿಸಲಾಯಿತು. ನೂತನ ತಾಲೂಕು ಅಧ್ಯಕ್ಷರಾಗಿ ಪರಶುರಾಮ್ ಕಾಂಬಳೆ ಇವರಿಗೂ ಕೂಡ ಮಾಲಾರ್ಪಣೆ ಮಾಡಿ ಆದೇಶ ಪತ್ರ ಕೊಟ್ಟು ಗೌರವಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ರವಿ ದೊಡ್ಮನಿ, ರಮೇಶ್, ರಾಹುಲ್ ದೊಡ್ಮನಿ, ಅಬುಕರ್ ಶೇಖ್, ಸೋಮಲಿಂಗ್ ಛಲವಾದಿ, ಮಂಜು ಜಮಖಂಡಿ ಸೇರಿದಂತೆ ದಲಿತ ಸಂಘಟನೆಯ ಸಂಚಾಲಕರಾದ ಸತೀಶ್ ಧೂಪ ಮತ್ತಿತರರು ಭಾಗವಹಿಸಿದ್ದರು.
ಇವತ್ತೊಂದು ದಿವಸ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹತ್ತು ಹಲವಾರು ವಿಷಯಗಳನ್ನು ಇಟ್ಕೊಂಡು ಭಾರತ ದೇಶಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಪ್ರಥಮವಾಗಿ ದೆಹಲಿ ಒಳಗೆ ರಮೇಶ್ ಬರ್ರಿ. ಪ್ರತಿಯೊಬ್ಬರಿಗೆ ಬಡವರಿಗೆ ಅನ್ಯಾಯ ಆದಾಗ ನಾವು ನೋಡಿರ್ಬೇಕಂತೇಳಿ ಈ ದಿನದ ಮೂಲಕ ಇಷ್ಟಪಡ್ತೀನಿ. ಯಾಕಂದ್ರೆ ಸಂಘಟನೆ ಅಂದ್ರೆ ಸ್ವಾರ್ಥ ಇರಬಾರ್ದು, ಎಲ್ಲರಿಗೂ ಒಳ್ಳೆಯದಾಗಿ ಮನೋಭಾವನೆಯಿಂದ ಸಂಘಟನೆ ಮಾಡಬೇಕಾಗಿತ್ತು. ನಾವೆಲ್ಲರೂ ಸಂಘಟಿತರಾಗಬೇಕು. ಬಾಬಾ ಸಾಹೇಬ್ ರಾವ್ ಹೇಳಿರುವುದಿಲ್ಲ, ಸಂಘಟನೆ ಮಾಡಿ ಶಿಕ್ಷಣ ಸಂಘಟನೆ ಮಂಡ್ಯ ಜಿಲ್ಲೆಯ ಮಂಡ್ಯ ಪಟ್ಟಣದ ಚಿಕ್ಕೋಸಹಳ್ಳಿ ಗ್ರಾಮದ ಹೊರವಲಯದ ಶ್ರವಣ ಬೆಳಗೋಳ ರಸ್ತೆಯಲ್ಲಿ ಭಾರತೀಪುರ ಬಳಿಯ ಉಪರ್ ಕ್ಯಾಂಪ್ಗೆ ಡೀಸೆಲ್ ಕೊಂಡೊಯ್ಯುತ್ತಿದ್ದ ಟ್ಯಾಂಕರ್ಗೆ ಆಕಸ್ಮಿಕ ಬೆಂಕಿ ಅವಘಡ ಸಂಭವಿಸಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳ ಮಿಂಚಿನ ಕಾರ್ಯಾಚರಣೆಯಿಂದ ಬೆಂಕಿ ನಂದಿಸಿ ಅಪಾರ ಹಾನಿ ತಪ್ಪಿಸಿದ್ದರು. ಅಗ್ನಿಶಾಮಕ ಠಾಣಾಧಿಕಾರಿ ಶ್ರೀನಿವಾಸ ರಾವ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆ ಇದ್ದಕ್ಕಿದ್ದಂತೆ ಲಾರಿಯ ಕ್ಯಾಬಿನ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಾಗ ಲಾರಿಯ ಚಾಲಕ ಸಂಗಣ್ಣ ಅವರು ಕೆಆರ್ಪೇಟೆ ಪಟ್ಟಣದ ಅಗ್ನಿಶಾಮಕ ಠಾಣೆಗೆ ಸುದ್ದಿ ಮುಟ್ಟಿಸಿದ ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿಗಳ ಕಾರ್ಯಾಚರಣೆ, ಕೆಆರ್ಪೇಟೆ ತಾಲೂಕಿನ ಹೇಮಾವತಿ ಜಲಾಶಯ ಯೋಜನೆಯ ನಾಲೆಗಳು ಆಧುನೀಕರಣ ಕಾಮಗಾರಿ ನಡೆಸುತ್ತಿರುವ ಪ್ರಥಮ ದರ್ಜೆ ಗುತ್ತಿಗೆದಾರ ಉಪ್ಪಾರ್ ಕ್ಯಾಂಪ್ ವಾಹನಗಳಿಗೆ ಡೀಸೆಲ್ ಕೊಂಡೊಯ್ಯುತ್ತಿದ್ದ ಟ್ಯಾಂಕರ್ಗೆ ಕೆಆರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಎಚ್ಎಸ್ ವೆಂಕಟೇಶ್ ರಸ್ತೆ ಎರಡೂ ಬದಿಗಳಲ್ಲಿ ವಾಹನಗಳು ಮತ್ತು ಜನರ ಓಡಾಟವನ್ನು ನಿಯಂತ್ರಿಸಿ ಬೆಂಕಿ ಹತ್ತಿಕೊಂಡ ಲಾರಿಯ ಬೆಂಕಿ ಆರಿಸಲು ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಅನುವು ಮಾಡಿಕೊಟ್ಟರು. ಡೀಸೆಲ್ ಟ್ಯಾಂಕರ್ ಬೆಂಕಿ ನಂದಿಸುವ ಕಾರ್ಯಾಚರಣೆಯನ್ನು ನೂರಾರು ಜನರು ವೀಕ್ಷಿಸಿ ಅಗ್ನಿಶಾಮಕ ಸಿಬ್ಬಂದಿಗಳ ಸಾಹಸವನ್ನು ಕೊಂಡಾಡಿದರು. ಭಾರತೀಪುರ ಹತ್ರ ಶಾನೆ ಕೆಲಸ ಮಾಡ್ತಾರೆ, ಅದು ಕಂಪನಿಗೆ ಡೀಸೆಲ್ 20,000 ಇರೋ ಲೀಟ್ರನ್ನ ಟ್ಯಾಂಕನ್ನ ತೊಗೊಂಡೋಗ್ತಾರೆ. ಡೀಸೆಲ್ ಟ್ಯಾಂಕು ಬ್ಯಾಟ್ರಿ ಶಾರ್ಟ್ ಸರ್ಕ್ಯೂಟ್ ಆಗಿ ಫೈರ್ ಆಗಿದೆ ಕ್ಯಾಬಿನಲ್ಲಿ, ಅದನ್ನು ಫೈರ್ ಫೈಟಿಂಗ್ ಮಾಡಿದ್ವಿ. ನಿಮಗೆ ತಕ್ಷಣ ಇಂಟಿಮೇಷನ್ ಮಾಡ್ತಿದ್ದಾಗ ತಾವು ಬಂದು ಇಂಟಿಮೇಷನ್ ಮಾಡಿದ ತಕ್ಷಣ ನಾವು ಸ್ಥಳಕ್ಕೆ ಬಂದು ಭೇಟಿ ಮಾಡಿ ಅಲ್ಲಿರೋ ಅಗ್ನಿಯನ್ನು ನೆನೆಸಿದ್ದೀವಿ, ಫೈರ್ ಫೈಟಿಂಗ್ ಮಾಡಿದ್ದೀವಿ, ಕೂಲಿಂಗ್ ಮಾಡಿದ್ದೀವಿ. ಏನು ಯಾರಿಗೂ ಏನು ತೊಂದರೆ ಏನಿಲ್ಲ, ಏನು ಏನು ಯಾವುದೇ ಅನಾಹುತ ಯಾವುದೇ ಅನಾಹುತ ಯಾವುದೂ ಇಲ್ಲ. ಶ್ರೀನಿವಾಸರಾವ್ ಫೈರ್ ಆಫೀಸರ್ ಕೆಆರ್ಪೇಟೆ. ನಿಮ್ಮ ಸೈಡ್ ಡ್ರೈವರ್ ಸೈಡಲ್ಲಿ ಇತ್ತ ಲೆಫ್ಟ್ ಅಲ್ಲಿ ನಿಮ್ ನಂಬರ್ ಹೇಳಪ್ಪ. ಮೂವತ್ತೊಂಬತ್ತನೇ ರೈತ ಹುತಾತ್ಮ ದಿನಾಚರಣೆ ಅಂಗವಾಗಿ ಬರಮುಕ್ತ ಕರ್ನಾಟಕದ ನಿರ್ಮಾಣಕ್ಕಾಗಿ ಜುಲೈ 21ರಂದು ಬೆಳಗಾವಿಯಲ್ಲಿ ರೈತರ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಡಗಲಪುರ ನಾಗೇಂದ್ರ ಹೇಳಿದರು. ಬೆಳಗಾವಿ ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈತರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದ ಹುತಾತ್ಮರಾಗಿದ್ದು ಅವರಿಗಾಗಿ 39ನೇ ವರ್ಷದ ರೈತ ಹುತಾತ್ಮ ಕಾರ್ಯಕ್ರಮವನ್ನು ಜುಲೈ 21ರಂದು ಬೆಳಗಾವಿಯ ಗಾಂಧಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಕಾವೇರಿ ಮತ್ತು ತುಂಗಾ ನದಿಗಳ ಬತ್ತಿ ಹೋಗುತ್ತಿದ್ದು ಅವುಗಳನ್ನು ರಕ್ಷಿಸುವುದರ ಬಗ್ಗೆ ಮತ್ತು ಕೆರೆಗಳ ರಕ್ಷಣೆ ಬಗ್ಗೆ ಚರ್ಚಿಸಲಾಗುತ್ತಿದೆ ಹಾಗೂ ಸಾಲ ಮನ್ನಾ ಗೊಂದಲ ನಿವಾರಣೆ, ಎಂಎಸ್ ಸ್ವಾಮಿನಾಥನ್ ವರದಿ ಜಾರಿ ಮತ್ತು ಭೂಸ್ವಾಧೀನ ತಿದ್ದುಪಡಿ ಕಾಯ್ದೆಯನ್ನು ಹಿಂಪಡೆಯುವುದರ ಕುರಿತು ಚರ್ಚಿಸಲಾಗುತ್ತದೆ ಎಂದರು. ಸ್ವರಾಜ್ಯ ಇಂಡಿಯಾ ಪಕ್ಷದ ರಾಜ್ಯಾಧ್ಯಕ್ಷ ಚಾಮರಸ ಪಾಟೀಲ್ ಮಾತನಾಡಿ, ರೈತರು ಜನಸಾಮಾನ್ಯರು ಕಷ್ಟದಲ್ಲಿ ಕೈತೊಳೆಯುತ್ತಿದ್ದಾರೆ, ಆದರೆ ಜನಪ್ರತಿನಿಧಿಗಳು ರೆಸಾರ್ಟ್ ರಾಜಕಾರಣದಲ್ಲಿ ಮಗ್ನರಾಗಿದ್ದಾರೆ. ಈ ರಾಜಕೀಯ ಜನಪರವಾಗಿಲ್ಲ, ನಾಚಿಕೆ ಬಿಟ್ಟು ಥರ್ಡ್ ರೇಟ್ ಪಾಲಿಟಿಕ್ಸ್ ಮಾಡಲು ಮುಂದಾಗಿದ್ದಾರೆ. ಇನ್ನಾದರೂ ಮತದಾರರು ಎಚ್ಚೆತ್ತುಕೊಳ್ಳಬೇಕು. ಈ ನೀಚ ರಾಜಕೀಯನ ಹೊಡೆದೋಡಿಸಲು ಹೊಸ ಕ್ರಾಂತಿಯೊಂದನ್ನು ನಡೆಯಬೇಕು, ಅದನ್ನು ಸ್ವರಾಜ್ಯ ಇಂಡಿಯಾ ಪಕ್ಷ ಮಾಡಲು ಸಿದ್ಧವಾಗಿದೆ. ಈಗಾಗಲೇ ಹರಿಯಾಣದಲ್ಲಿ 90 ಕ್ಷೇತ್ರದಲ್ಲಿ ಈ ಪಕ್ಷ ಉತ್ತಮ ಆಡಳಿತ ನೀಡುತ್ತಿದ್ದು, ಕರ್ನಾಟಕದಲ್ಲಿಯೂ ಈ 3ನೇ ದರ್ಜೆಯ ರಾಜಕೀಯನ ಹೊಡೆದೋಡಿಸಿ ಉತ್ತಮ ಆಡಳಿತ ರೂಪಿಸಲು ಮುಂದಾಗಿದೆ. ಇದಕ್ಕೆ ರೈತ ಸಂಘಟನೆಗಳು ಬೆಂಬಲ ಸೂಚಿಸಿವೆ ಎಂದರು. ಈ ಸಂದರ್ಭದಲ್ಲಿ ಬಿಆರ್ ಪಾಟೀಲ್, ಲೋಕೇಶ್ ಅರಸ್, ಬಾಳು ಬಾಳ್ ಪಾಟೀಲ್, ಹನುಮಂತ, ಮುತ್ತಪ್ಪ ಕೋಮಾರಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಆ ಹುತಾತ್ಮ ದಿನಾಚರಣೆಯನ್ನ ಬೆಳಗಾವಿಯಲ್ಲಿ ಆಯೋಜಿಸಿದ್ವಿ ಗಾಂಧಿ ಭವನದಲ್ಲಿ.
ವಿಶಿಷ್ಟವಾಗಿ ಆಚರಣೆ ಮಾಡಬೇಕು, ಒಂದು ಅರ್ಥಪೂರ್ಣವಾಗಿ ಹುತಾತ್ಮ ದಿನಾಚರಣೆ ಆಚರಣೆ ಮಾಡಬೇಕು ಅಂತ ಆಯಿಸ್ಕೊಂಡಿದ್ದೆ. ಬರ ಇದೆ ಕರ್ನಾಟಕದಲ್ಲಿ ಕಾಯಂವಾಗಿ ಇಡೀ ದೇಶ 16% ಬರವನ್ನ ಪ್ರತಿ ವರ್ಷ ಅನುಭವಿಸ್ತೀವಿ. ಈ ವರ್ಷ 43% ಇದೆ ಅಂತ ಹೇಳಿ ವರದಿಯಾಗಿದೆ ಸಂಬಂಧಪಟ್ಟಂತ ವಿಜ್ಞಾನಿಗಳು ಮತ್ತು ಇಲಾಖೆ. ಇನ್ನೊಂದು ಆತಂಕ, ಮುಂದೆ ಕಾಯಂವಾಗಿ 50% ಬರ ಆಗ್ಬೋದು ಇದೇ ರೀತಿ ಮುಂದುವರೆದ್ರೆ ಅನ್ನುವಂಥದ್ದು ವಿಜ್ಞಾನಿಗಳು ವರದಿ ಇದೆ. ಹರಡುವ ರೋಗಗಳ ನಿಯಂತ್ರಣಕ್ಕಾಗಿ ಸಾರ್ವಜನಿಕ ಜಾಗೃತಿ ಅಭಿಯಾನವನ್ನು ಹರ್ಷವರ್ಧನ್ ದೆಹಲಿಯಲ್ಲಿ ಪ್ರಾರಂಭಿಸಿದ್ದಾರೆ. ಮಲೇರಿಯಾ, ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾದಂತಹ ಭಯಂಕರ ರೋಗಗಳನ್ನು ತಡೆಗಟ್ಟಲು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಹರ್ಷವರ್ಧನ್ ಜಾಗೃತಿ ಮೂಡಿಸಿದರು. ಇದರ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣದ ಕುರಿತು 3 ದಿನಗಳ ಸಾರ್ವಜನಿಕ ಜಾಗೃತಿ ಅಭಿಯಾನವನ್ನು ಚಾಲನೆ ನೀಡಿದರು. बरसात के मौसम में वो वाटर बॉर्न डिजीज़ हैं, वो वेक्टर बॉर्न डिजीज़ हैं, बरसात में मच्छर इत्यादि पैदा होते हैं, और ख़ासकर जो मलेरिया, चिकनगुनिया और जो डेंगी का जो मच्छर है वो तो बरसात के मौसम में ज़्यादा होता है. डेंगू का मच्छर जो है वो घर के अंदर साफ़ पानी में होता है, फ्लावर वेस्ट में होता है, साफ़ नहीं किया कूलर उसमें हो जाता है, छत के ऊपर कुछ पुराना टायर पड़ा है, पुराना कप पड़ा है, पुरानी कोई बोतल पड़ी है, कुछ भी ऐसी चीज़ जहाँ पानी इकट्ठा हो गया साफ़ उसमें हो जाता है. इसलिए इन बीमारियों से बचने के लिए ये आवश्यक है कि सरकार के कॉर्पोरेशन के अधिकारी तो फील्ड में अपने चुने हुए प्रतिनिधियों के साथ मिलकर सफाई रखें. जहाँ पर भी पानी इकट्ठा होने की संभावना है उसको तुरंत ठीक करें, लेकिन उसके साथ साथ घर के अंदर जब तक समाज के लोगों का इन्वॉल्वमेंट नहीं होगा, उनको शिक्षित नहीं किया जाएगा, तो हम इन खतरनाक बीमारियों से नहीं बच सकते हैं. ಸಕಾರಾತ್ಮಕವಾಗಿದೆ, ಪಾಕಿಸ್ತಾನವು ತಮ್ಮ ತಪ್ಪನ್ನು ಅರಿತುಕೊಳ್ಳುತ್ತಿದೆ. ವಿಕೆ ಸಿಂಗ್. ಕುಲಭೂಷಣ್ ಜಾಧವ್ ಅವರ ತೀರ್ಪಿನ ಕುರಿತು ಕೇಂದ್ರ ಸಚಿವ ವಿಕೆ ಸಿಂಗ್ ಅವರು ಮಾತನಾಡಿ, ತೀರ್ಪು ಸಕಾರಾತ್ಮಕವಾಗಿದೆ, ಪಾಕಿಸ್ತಾನವು ತಮ್ಮ ತಪ್ಪನ್ನು ಅರಿತುಕೊಳ್ಳುತ್ತದೆ ಮತ್ತು ನ್ಯಾಯವು ಮೇಲುಗೈ ಸಾಧಿಸುತ್ತದೆ ಎಂದು ತಿಳಿಸಿದರು. ಪಾಕಿಸ್ತಾನ ಹ್ಯಾಡ್ ಆಬ್ಜೆಕ್ಟೆಡ್ ಆನ್ ಮೆನಿ ಪಾಯಿಂಟ್ಸ್ ಇನ್ಕ್ಲೂಡಿಂಗ್ ಅಪ್ಲಿಕಬಿಲಿಟಿ ಆಫ್ ದ ವಿಯೆನ್ನಾ ಕನ್ವೆನ್ಷನ್ ಇನ್ ದಿಸ್ ರಿಗಾರ್ಡ್ ವಿಚ್ ಹಸ್ ಬಿನ್ ಥ್ರೋನ್ ಔಟ್ ಬೈ ದ ICJ. And with a judgment of 15-1, they have supported what we have said. And hopefully, Pakistan will realize the mistake that they have made and will take action to ensure that Kulbhushan gets justice and is returned back to India. Sir, you think we need to keep continuing pressure on Pakistan? See, we are already working on it. There's sending a senior advocate like Harish Salve. ಲೇಹನ್ ಮಠದ ವಾರ್ಷಿಕ ಹಬ್ಬವು ಅತಿ ವಿಜೃಂಭಣೆಯಿಂದ ಆಚರಿಸಿದರು. ಮಠದ ವಾರ್ಷಿಕ ಹಬ್ಬದಲ್ಲಿ ಲೇಹನ್ನಲ್ಲಿ ಧಾರ್ಮಿಕ ಉತ್ಸಾಹದಲ್ಲಿ ಸಾಕಷ್ಟು ಭಕ್ತರು ತಮ್ಮ ಭಕ್ತಿಯ ಪರಾಕಷ್ಠೆ ಮೆರೆದು ವಾರ್ಷಿಕ ಹಬ್ಬದಲ್ಲಿ ಭಾಗವಹಿಸಿದರು. ಮನೆಗೆ ಸೇರುವ ಮುನ್ನ ಜವರಾಯನ ಅಟ್ಟಹಾಸ, ನಿದ್ರೆಯಲ್ಲೇ ಚಿರನಿದ್ದೆಗೆ ಜಾರಿದ 10 ಜನ ಕೂಲಿ ಕಾರ್ಮಿಕರು.
ಕೂಲಿಗಾಗಿ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಂಭವಿಸಿದ ಅಪಘಾತದಲ್ಲಿ 10 ಜನ ಮೃತಪಟ್ಟಿರುವ ಘಟನೆ ತಮಿಳುನಾಡಿನ ವೆಲ್ಲಂಪುರ್ನಲ್ಲಿ ನಡೆದಿದೆ. ಜಾರ್ಖಂಡ್ನಿಂದ ಸುಮಾರು 11 ಜನ ಕೂಲಿ ಕಾರ್ಮಿಕರು ತಮಿಳುನಾಡಿಗೆ ಬಂದಿದ್ದರು. ಇವರು ಕಾಂಚೀಪುರಂ ಜಿಲ್ಲೆಯಿಂದ ತಿರುಪುರ್ ಜಿಲ್ಲೆಯವರೆಗೆ ವಿದ್ಯುತ್ ಲೈನ್ ಎಳೆಯುವ ಕೆಲಸ ಮುಗಿಸಿಕೊಂಡು ಟ್ರಕ್ನಲ್ಲಿ 14 ಕೂಲಿ ಕಾರ್ಮಿಕರು ವಾಪಸ್ಸಾಗುತ್ತಿದ್ದರು. ಕೂಲಿ ಕೆಲಸ ಮುಗಿಸಿಕೊಂಡು ವಾಪಸ್ಸಾಗುತ್ತಿದ್ದ ವೇಳೆ ಸುಮಾರು ಬೆಳಗಿನ ಜಾವ 2:45 ವಿಲ್ಲುಪುರಂ ಜಿಲ್ಲೆಯ ಕಲ್ಲಾಕುರ್ಚಿ ಹೆದ್ದಾರಿಯಲ್ಲಿ ಅಪಘಾತ ಸಂಭವಿಸಿದೆ. ಎದುರುಗಡೆಯಿಂದ ಬಂದ ಖಾಸಗಿ ಬಸ್ ಮತ್ತು ಟ್ರಕ್ ಮಧ್ಯೆ ಡಿಕ್ಕಿಯಾಗಿ 2 ವಾಹನಗಳ ಚಾಲಕರು ಸೇರಿದಂತೆ 10 ಜನರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಬಸ್ನಲ್ಲಿ ಸುಮಾರು 26 ಹೆಚ್ಚು ಜನರು ಪ್ರಯಾಣಿಸುತ್ತಿದ್ದು ಅನೇಕರು ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಸ್ಥಳೀಯರ ನೆರವಿನಿಂದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಘಟನೆ ಕುರಿತು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಮಾನ್ವಿ ಸಬ್ ಜೈಲ್ನಲ್ಲಿ ಕರ್ತವ್ಯ ನಿರತ ಗೃಹ ರಕ್ಷಕ ದಳದ ಸಿಬ್ಬಂದಿ 40 ವರ್ಷದ ಹುಸೇನ್ ಸಾಬ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಮಾನ್ವಿ ಸಬ್ ಜೈಲ್ನಲ್ಲಿ ಕರ್ತವ್ಯ ನಿರತ ಗೃಹ ರಕ್ಷಕ ದಳದ ಸಿಬ್ಬಂದಿ 40 ವರ್ಷದ ಹುಸೇನ್ ಸಾಬ್ ಹೃದಯಾಘಾತದಿಂದ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಈಗ ಪ್ರೊಸೀಜರ್ ಮಧ್ಯಾಹ್ನದ ಬಿಸಿಯೂಟ ವಿತರಿಸಿದ ಸಿಬ್ಬಂದಿಗಳ ವಿರುದ್ಧ ಶಾಲಾ ವಿದ್ಯಾರ್ಥಿಗಳು ಗ್ರಾಮ ಪಂಚಾಯತ್ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಪ್ರಜ್ಞೆ ತಪ್ಪಿ 40 ಅಧಿಕ ಮಕ್ಕಳು ಅಸ್ವಸ್ಥರಾದ ಘಟನೆ ಬೆಳಗಾವಿ ಜಿಲ್ಲೆಯ ವಡೇರಹಟ್ಟಿ ಗ್ರಾಮದಲ್ಲಿ ನಡೆದಿದೆ. ಅಸ್ವಸ್ಥರಾದ ಮಕ್ಕಳನ್ನು ಸ್ಥಳೀಯ ಆಸ್ಪತ್ರೆಗೆ ಕರೆದು ತಂದು ಚಿಕಿತ್ಸೆ ನೀಡಲಾಗಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎನ್ನಲಾಗುತ್ತಿದೆ. ಜಿಲ್ಲೆಯ ವಡೇರಹಟ್ಟಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳಿಗೆ ಬಿಸಿಯೂಟ ವಿಳಂಬವಾಗುತ್ತಿದೆ. ಬಿಸಿಯೂಟಕ್ಕಾಗಿ ಪ್ರಶ್ನಿಸಿದ ವಿದ್ಯಾರ್ಥಿಗಳಿಗೆ ಸಿಬ್ಬಂದಿ ಆಕ್ರೋಶಗೊಂಡು ಉಪಹಾರವೂ ನೀಡದೆ ಕುಂಟು ನೆಪ ಮಾಡಿ ವಿದ್ಯಾರ್ಥಿಗಳನ್ನು ಹೊರಕಳಿಸಿದ್ದಾರೆ. ಇದನ್ನ ವಿರೋಧಿಸಿದ ಮಕ್ಕಳು ವಡೇರಹಟ್ಟಿ ಗ್ರಾಮ ಪಂಚಾಯತ್ ಮುಂದೆ ಸತತ 3 ಕಾಲ ಪ್ರತಿಭಟನೆ ನಡೆಸಿದ್ದಾರೆ. ಮಕ್ಕಳ ಮನವೊಲಿಸಿದ ಸದಸ್ಯರು ಶಿಕ್ಷಣಾಧಿಕಾರಿ ಅಜಿತ್ ಮನಕೇರಿ ಜೊತೆ ಮಾತನಾಡಿ ಶಾಲೆಯಲ್ಲಿ ಊಟದ ವ್ಯವಸ್ಥೆ ಮಾಡುವುದಾಗಿ ತಿಳಿಸಿದ್ದಾರೆ. ಸಿಬ್ಬಂದಿ ವರ್ತನೆ ಕಂಡ ವಿದ್ಯಾರ್ಥಿಗಳು ಪ್ರತಿಭಟನೆ ಮುಂದುವರಿಸಿದ್ದಾರೆ. ನಿರಂತರ ಪ್ರತಿಭಟನೆಯಿಂದ ಮಕ್ಕಳು ಅಸ್ವಸ್ಥರಾಗಿದ್ದಾರೆಂದು ಸ್ಥಳೀಯರು ತಿಳಿಸಿದ್ದಾರೆ. ಮಕ್ಕಳನ್ನು ಆಸ್ಪತ್ರೆಗೆ ದಾಖಲಿಸುತ್ತಿದ್ದಂತೆ ಅರ್ಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ, ಆಪ್ತ ಕಾರ್ಯದರ್ಶಿ ನಾಗಪ್ಪ ಶೇಖರಗೋಳ್, ಮೂಡಲಗಿ ತಹಸೀಲ್ದಾರ್ ಮುರಳೀಧರ್ ಮೂಡಲಗಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಅಜಿತ್ ಮನ್ನಕೇರಿ ಮತ್ತು ಗೋಕಾಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಬಿ ಬಳಿಗಾರ್, ಪಿಎಸ್ಐ ಗುರುನಾಥ್ ಚೌಹಾಣ್ ಸೇರಿದಂತೆ ಬಿಸಿಯೂಟ ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದಾರೆ. ಸಾಲದ ಬಾಧೆಯಿಂದ ರೈತ ದಂಪತಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಮದ್ದೂರು ತಾಲೂಕಿನ ಕೆ ಶೆಟ್ಟಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮದ್ದೂರು ತಾಲೂಕಿನ ಕೆ ಶೆಟ್ಟಿಹಳ್ಳಿ ಗ್ರಾಮಕ್ಕೆ ಕೃಷಿ ಕೂಲಿಗೆ ಬಂದು ವಾಸವಾಗಿದ್ದ ಚಾಮರಾಜನಗರ ಜಿಲ್ಲೆಯ ಬಸವನಹಳ್ಳಿಯ 58 ವರ್ಷದ ಮಂಜುನಾಥ್, 50 ವರ್ಷದ ಇಂದ್ರಾಣಿ ಆತ್ಮಹತ್ಯೆ ಮಾಡಿಕೊಂಡ ದಂಪತಿ. ಇವರು 5 ವರ್ಷದ ಹಿಂದೆ ಗ್ರಾಮಕ್ಕೆ ಬಂದು ನೆಲೆಸಿದ್ದರು. ಕೋಳಿ ಫಾರಂ ಸೇರಿದಂತೆ ಕೃಷಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದರು. ಬೈಕ್ ಸಾಲ ಸೇರಿದಂತೆ ವೈಯಕ್ತಿಕ ಸಾಲ ಮಾಡಿದ್ದರು. ದಿನಕ್ಕೆ 500 ಬಡ್ಡಿಯನ್ನ ಪಾವತಿ ಮಾಡುತ್ತಿದ್ದರು. ಜೊತೆಗೆ ಮನೆಯಲ್ಲಿದ್ದ ವಸ್ತುಗಳನ್ನ ಒತ್ತೆ ಸಹ ಇಟ್ಟಿದ್ದರು ಎಂದು ಹೇಳಲಾಗಿದೆ. ಸಾಲದ ಬಾಧೆಗೆ ಬೇಸತ್ತು ಮನೆಯಲ್ಲಿ ನೇಣಿಗೆ ಶರಣಾಗಿದ್ದು ಕೆಎಂ ದೊಡ್ಡಿ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಇದು ಇವತ್ತಿನ ಅಪ್ಡೇಟ್ಸ್. ಹೀಗೆ ನೋಡ್ತಾ ಇರಿ.